ಸ್ಟೂಡೆಂಟ್ಸ್ ಅದೇ ಇಯರ್ 2019 ಕ್ವಶನ್ ಪೇಪರ್ ಅಲ್ಲಿ 6 ಮಾರ್ಕ್ಸ್ ಗೆ ಇನ್ನೊಂದು ಕ್ವಶನ್ ಇದೆ ಕ್ವಶನ್ ನಂಬರ್ 6 ಅಂತ ಹೇಳಿ ಇದು ತುಂಬಾ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಓಕೆನಾ ಮಾರ್ಕ್ ಮಾಡ್ಕೊಳ್ಳಿ ಇದರಲ್ಲಿ ಒಂದಷ್ಟು ಇನ್ಫರ್ಮೇಷನ್ ಹೇಳ್ತೀನಿ ಜ್ಞಾಪಕ ಇಟ್ಕೊಳ್ಳಿ ಕ್ವಶನ್ ಓದ್ಲ ಕ್ಯಾಲ್ಕುಲೇಟ್ ಜಿಎಸ್ಟಿ ಪೇಯಬಲ್ ಬೈ ಎ ರಿಜಿಸ್ಟರ್ಡ್ ಡೀಲರ್ ಇನ್ ಬ್ಯಾಂಗ್ಲೂರ್ ಫ್ರಮ್ ದ ಫಾಲೋಯಿಂಗ್ ಡೀಟೇಲ್ಸ್ ಓಕೆ ಸೇಲ್ಸ್ ಮೇಡ್ ಟು ಎ ರಿಜಿಸ್ಟರ್ಡ್ ಡೀಲರ್ ಇನ್ ಮೈಸೂರ್ 8 lakh rupees at a 18% GST. Sales made to a registered dealer in Mangalore 4 lakhs at 18% GST. Goods transferred to branch in Bangalore 1,25,000 at 18% GST. The following are the returns made by the dealer. Okay. Goods returned from a dealer of Mysore 15,000 within 15 days. Goods returned from a dealer of Mangalore 25,000 after 7 months. Goods returned from Bangalore branch 5,000 after 3 months. ಈಗ ಇಲ್ಲಿ ಎಲ್ಲಾ ವಸ್ತುಗಳು ಬೆಂಗಳೂರಿಂದ ಓಕೆನಾ ಬೆಂಗಳೂರಿಂದ ಮೈಸೂರಿಗೆ ಮ್ಯಾಂಗ್ಳೂರಿಗೆ ಮತ್ತೆ ಪುನಃ ಬೆಂಗಳೂರಿಗೆನೆ ಓಕೆನಾ ಟ್ರಾನ್ಸಾಕ್ಷನ್ಸ್ ಸಪ್ಲೈ ಆಗಿದೆ ಒಂದ್ಸಾರಿ ಸಪ್ಲೈ ಮಾಡಿದ್ರೆ ಒಂದ್ಸಾರಿ ಗೂಡ್ಸ್ ಅನ್ನ ಸೇಲ್ ಮಾಡಿದ್ರೆ ಸಪ್ಲೈ ಅಂದ್ರೆ ಏನೋ ಸೇಲ್ ಮಾಡಿದ್ರೆ ನೀವು ಏನ್ ಕಟ್ಟಬೇಕಾಗುತ್ತೆ ಜಿ ಎಸ್ ಟಿ ಕಟ್ಟಬೇಕಾಗುತ್ತೆ ಕರೆಕ್ಟಾ ಎಲ್ಲ ಎಂತ ಎಂತ ಜಿ ಎಸ್ ಟಿ ಇದು ಸಿಜಿಎಸ್ಟಿ ಎಸ್ ಜಿ ಎಸ್ ಟಿ ಬರ್ತಕ್ಕಂತ ಜಿ ಎಸ್ ಟಿ ಯಾವ್ದು ಬೇರೆ ಸ್ಟೇಟ್ ಗೆ ಮಾರ್ತಾ ಇಲ್ಲ ಇದೆಲ್ಲ ಕೂಡ ಇಂಟ್ರಾ ಸ್ಟೇಟ್ ಸೇಲ್ಸ್ ಆಗಿದೆ ಕರೆಕ್ಟಾ ಇಲ್ಲಿ ಫಸ್ಟ್ ನಾನು ಕ್ವಶನ್ ಸ್ಟಾರ್ಟ್ ಮಾಡ್ಬಿಟ್ಟು ಆ ಪಾಯಿಂಟ್ ಅಲ್ಲಿ ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಏನಾಗಿದ್ಯಪ್ಪ ಫಸ್ಟ್ ಸೇಲ್ ಆಫ್ ಗೂಡ್ಸ್ ಟು ಎಲ್ಲಿ ಮಾಡಿದೀವಿ ಮೈಸೂರ್ ಕರೆಕ್ಟಾ ಎಷ್ಟು ವ್ಯಾಲ್ಯೂ ಮಾಡಿದೀವಿ ನೋಡಿ 8 lakh rupees ಮಾಡಿದ್ವಿ ಹೌದಾ ಎಲ್ಲ ವಸ್ತುಗಳನ್ನ 18% ಗೆ ಹಾಕಿರೋದು ಕರೆಕ್ಟಾ 18% ಇದ್ದಾರೆ ಹಾಗಾದ್ರೆ 18 ಅಂದ್ರೆ ಇದೆಷ್ಟು ಬರುತ್ತೆ 9% ಇದೆಷ್ಟು ಬರುತ್ತೆ 9% ಬರುತ್ತೆ ಕರೆಕ್ಟ್ ಏನ್ರಿ ಈಗ ನೋಡಿ ಫಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ನೋಡಿದ್ರೆ ಗೂಡ್ಸ್ ರಿಟರ್ನ್ ಫ್ರಮ್ ಎ ಡೀಲರ್ ಆಫ್ ಮೈಸೂರ್ 15,000 ವಿತಿನ್ 50 ಡೇಸ್ 50 ಅಂದ್ರೆ ಎಷ್ಟು 50 ದಿನ 15 ದಿನ ಅಲ್ಲ 50 ದಿನ ನೋಡಿ ಈ ಜಿ ಎಸ್ ಟಿ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ನೀವು ಯಾವ್ದಾದ್ರೂ ವಸ್ತುಗಳನ್ನ ಯಾರಿಗಾದ್ರೂ ಮಾರಿದ್ರೆ ಓಕೆನಾ ಆ ಮಾರಿರ್ತಕ್ಕಂತ ಯಾರಿಗ ಮಾರಿದೀವಲ್ವಾ ಅವ್ರ ವಸ್ತುಗಳನ್ನ ರಿಟರ್ನ್ ಮಾಡೋದಕ್ಕೆ 60 ದಿನಗಳು ಮಾತ್ರ ಟೈಮ್ ಇರುತ್ತೆ ಸಾರಿ 6 ಮಂತ್ಸ್ 60 ದಿನ ಅಲ್ಲ ಎಷ್ಟು ಮಂತ್ 6 ಮಂತ್ಸ್ ಓಕೆನಾ ಫ್ರಮ್ ದ ಡೇಟ್ ಆಫ್ ಸೇಲ್ ಇಂದ 6 ಮಂತ್ಸ್ ಟೈಮ್ ಇರುತ್ತೆ ಅವನು ವಾಪಸ್ ಮಾಡಬಹುದು ಇಲ್ಲಿ ಬರೀ 50 ದಿನದಲ್ಲೇ ವಾಪಸ್ ಬಂದಿದೆ ಅಂದ್ರೆ ಹೆಚ್ಚು ಕಡಿಮೆ 1 ತಿಂಗಳಲ್ಲಿ ವಾಪಸ್ ಬಂದಿದೆ ಕರೆಕ್ಟಾ ಇಲ್ಲಿ ಈ ಸೇಲ್ಸ್ ರಿಟರ್ನ್ ಅನ್ನ ನಾವು ಏನ್ ಮಾಡಬಹುದು ಮಾಡಿರ್ತಕ್ಕಂತ ಸೇಲ್ಸ್ ಅಲ್ಲಿ ಮೈನಸ್ ಮಾಡಬಹುದು ಕರೆಕ್ಟಾ ಹಾಗಾದ್ರೆ ನಾನೇನ್ ಮಾಡ್ತೀನಿ ಸೇಲ್ಸ್ ರಿಟರ್ನ್ಸ್ ಇಲ್ಲಿ ಬೇಕಾದ್ರೆ ಬರೀರಿ ವಿತಿನ್ 6 ಮಂತ್ಸ್ ಅಂತ ಹೇಳಿ ಸೊ ದಟ್ ನಿಮ್ಗೆಲ್ರಿಗೂ ಏನಿರುತ್ತೆ ಜ್ಞಾಪಕ ಇರುತ್ತೆ 6 ಮಂತ್ಸ್ ಒಳಗಡೆ ಇದ್ರೆ ಮಾತ್ರ ಮೈನಸ್ ಮಾಡ್ತೀವಿ 6 ಮಂತ್ಸ್ ಮೇಲ್ಪಟ್ಟಾಗಿದ್ರೆ ನಾವು ಡಿಡಕ್ಷನ್ ಅಥವಾ ಮೈನಸ್ ಅನ್ನ ಮಾಡೋದಿಲ್ಲ ಅರ್ಥ ಆಗ್ತಿದ್ಯಾ ಎಷ್ಟು ಮಾಡಿದಾನಂತೆ 15,000 ರುಪೀಸ್ ಮಾಡಿದಾಗ ಕರೆಕ್ಟಾ ಇನ್ನೆಷ್ಟು ಬರುತ್ತೆ ಹೇಳಿ 7,85,000 ಬರುತ್ತೆ ಕರೆಕ್ಟಾ ಇದ್ರ ಮೇಲೆ 9% ಎಷ್ಟೆಷ್ಟು ಬರುತ್ತೆ 70,650 70,650 ಏನ್ ಮಾಡಬೇಕು ಅದನ್ನ ನಾನು ನೆಕ್ಸ್ಟ್ ಪ್ರಾಬ್ಲಮ್ ನಲ್ಲಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಓಕೆನಾ ಈಗ ಎರಡನೇ ಪಾಯಿಂಟ್ ಬರೆಯೋಣ ಸೇಲ್ಸ್ ಆಫ್ ಗೂಡ್ಸ್ ಟು ಮ್ಯಾಂಗ್ಳೂರ್ ಅಲ್ವಾ ಮ್ಯಾಂಗ್ಳೂರ್ ಎಷ್ಟಪ್ಪ ಮಾರಿದೀವಿ 4 lakh rupees ವಸ್ತುಗಳನ್ನ ಮಾರಿದ್ವಿ ಕರೆಕ್ಟಾ ಇದರಲ್ಲಿ ಸೇಲ್ಸ್ ರಿಟರ್ನ್ಸ್ ಮಾಡಬೇಕು ವಿತ್ ಇನ್ 6 ಮಂತ್ಸ್ ಆಗಿದ್ಯಾ ಅಲ್ಲಿ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ
goods written from a dealer of Mangalore 25,000 after 7 months ಅಂತ ಬರ್ತಾ ಇದೆ ಸೋ ಅದಕ್ಕೆ ನಾನು ಏನು ಮಾಡ್ತೀನಿ ಸೇಲ್ಸ್ ರಿಟರ್ನ್ಸ್ ಓಕೆನಾ ಆಫ್ಟರ್ 6 ಮಂತ್ಸ್ ಆಗಿರೋದ್ರಿಂದ ಓಕೆನಾ ನಾನು ಇಲ್ಲಿ ಏನು ಮಾಡ್ತಾ ಇದೀನಿ ನಿಲ್ ಅಂತ ಆಗ್ತಾ ಇದೆ ಅರ್ಥ ಆಯ್ತಾ ಈಗ ಒಟ್ಟು ಎಷ್ಟು ಆಯ್ತು 4 ಲಕ್ಷ ಆಯ್ತು 4 ಲಕ್ಷದ ಮೇಲೆ 9% 36,000 36,000 वेरी वेरी इंपॉर्टेंट पॉइंट नोड गुड्स ट्रांसफर टू ब्रांच इन बैंगलोर नोडी हेड ऑफिस बिजनेस मैन रजिस्टर्ड डीलर बेंगलूर बेंगलूर यलहंका हेड ऑफिस नोडी नम ट्यूशन प्लेस यलहंका बैंगलोर ओके ना बेंगलूर नार्थ अल्प बेंगलूर नार्थ ओके ना कहूर अमु बेंगलूर यलहंका यलहंका हेड ऑफिस ओके ना नम विनय यशवंतपुर इन ब्रांच नंदे अदुनो इन ब्रांच हेड ऑफिस यलहंकदल्ल ब्रांच यशवंतपुर विनय फोन सर गूड्स आगे नम ब्रांच गूड्स कलसी सर अंत ನಾನು ನನ್ನ ಬ್ರಾಂಚ್ ಗೆ ನಾನು ಓಕೆನಾ ಟ್ರಾನ್ಸ್‌ಫರ್ ಮಾಡಬೇಕಾದ್ರೆ ಜಿಎಸ್‌ಟಿ ಹಾಕ್ತೀನಾ ನನಗೆ ನಾನೇ ಸೇಲ್ ಮಾಡ್ಕೊಳ್ಳಕ ಆಗುತ್ತಾ ನನಗೆ ನಾನೇ ಪರ್ಚೇಸ್ ಮಾಡ್ಕೊಳ್ಳಕ ಆಗುತ್ತಾ ಮಾಡಿದ್ರೆ ಅವರು ಏನು ಅಂತಾರೆ ಉಚ್ಚರು ಅಂತ ಹೇಳ್ತಾರೆ ಕರೆಕ್ಟಾ ಸೋ ಹಾಗಾದ್ರೆ ಸಿ ಇಲ್ಲಿ ಸೇಲ್ ಆಫ್ ಸೇಲ್ ಅಲ್ಲ ಏನದು ಟ್ರಾನ್ಸ್‌ಫರ್ ಆಫ್ ಗೂಡ್ಸ್ ಟು ದ ಬ್ರಾಂಚ್ ಕರೆಕ್ಟಾ ಟು ದ ಬ್ರಾಂಚ್ नोट अंत बरदु इल्ले बरीरी ओके ना इट इज नॉट ए सप्लाई इदु सेले अल्ल सप्लाई अथवा सेले अल्ल करेक्ट मूर कडेनु डैश हाकिबिटे करेक्ट अल्लिगे नावु एन क्याल्कुलेट माडबहुदु जीएसटी पेएबल ना क्याल्कुलेट माडबहुदु So now, what is the GST payable? It is 1,06,650. Banta, is easy. Yeah? Tell me.